ಗಜಮುಖನಾದ ಗಣಪತಿ ಈ ಗಜಮುಖವನ್ನ ಪಡೆಯೋದಕ್ಕಿಂತ ಮುಂಚೆ ನೋಡೋದಕ್ಕೆ ಹೇಗಿದ್ದ ಗೊತ್ತಾ ವಾಯ್ಸ್ ಆಫ್ ಬೆಂಗಳೂರು ಬೆಂಗಳೂರು ಇಟ್ಸ್ ಸೌಜನ್ಯ ಗಣಪತಿ ಅಂದ ಕೂಡಲೇ ನಮ್ಮ ಕಣ್ಣಿಗೆ ಬರೋದು ಆನೆ ಮುಖ ಅದಕ್ಕೆ ವಿಘ್ನ ನಿವಾರಕನಾದಂತ ಈತನನ್ನ ಗಜಮುಖ ಅಂತ ಕೂಡ ಕರೆಯೋದು ಆದ್ರೆ ಯೋಚನೆ ಮಾಡಿದಿರಾ ಶಿವ ಗಣಪತಿಯ ಶಿರಚ್ಛೇದನ ಮಾಡೋದಕ್ಕಿಂತ ಮುಂಚೆ ಗಣಪತಿ ಹೇಗಿದ್ದ ನೋಡೋದಕ್ಕೆ ಅಂತ ಪ್ರಪಂಚದಲ್ಲಿ ಒಂದು ದೇವಸ್ಥಾನದಲ್ಲಿ ಮಾತ್ರ ನೋಡಬಹುದು ಅದನ್ನ ನೀವು ಯಾಕಂದ್ರೆ ಇಲ್ಲಿ ಗಣಪತಿಗೆ ಆನೆ ಮುಖ ಅಲ್ಲ ನರಮುಖ ಈ ನರಮುಖ ಗಣಪತಿಯನ್ನ ಆದಿಮುಖ ಗಣಪತಿ ಅಂತ ಕೂಡ ಕರೀತೀವಿ ಯಾಕಂದ್ರೆ ಗಣಪತಿ ಆದಿ ರೂಪದಲ್ಲಿ ಇದ್ದಿದ್ದೇ ಹೀಗೆ ಅನ್ನೋದನ್ನ ಸೂಚಿಸುವಂತ ವಿಗ್ರಹ ಇದು ಇದಿರೋದು ತಮಿಳುನಾಡುವಿನ ಕೂತ್ತನೂರುವಿನಲ್ಲಿ ಕೂತ್ತನೂರು ಗಣಪತಿ ದೇವಸ್ಥಾನ ಇದೆ ಪ್ರಪಂಚದ ಏಕೈಕ ಗಣಪತಿಯ ನರಮುಖ ದೇವಸ್ಥಾನ ಅಥವಾ ಆದಿ ಗಣಪತಿಯ ದೇವಸ್ಥಾನ ಪಾರ್ವತಿ ಸೃಷ್ಟಿ ಮಾಡಿದಂತ ಗಣಪತಿಯ ಕಥೆಯನ್ನ ನಾವೆಲ್ಲರೂ ಕೇಳಿದೀವಿ ಆ ಗಣಪತಿನೇ ಈತ ನರಮುಖ ಗಣಪತಿ ಅಥವಾ ಆದಿಮುಖ ಗಣಪತಿ ನೋಡೋದಕ್ಕೆ ಕಾರ್ತಿಕೇಯನ ಹಾಗೆ ಇದೆ ಈತನ ಮುಖ ಕೂಡ ಇಷ್ಟಾದರೂ ಅಣ್ಣ ತಮ್ಮ ಅಲ್ವಾ ವಾಯ್ಸ್ ಆಫ್ ಬೆಂಗಳೂರು ಬೆಂಗಳೂರು ಇಟ್ಸ್ ಸೌಜನ್ಯ